ಗಾಯ್ಸ್ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ ಇವತ್ತು ನಾವು ಟ್ರಾನ್ಸ್ಲೇಷನ್ ಗೆ ಸಂಬಂಧಿಸಿದ ಸೆಷನ್ ಅನ್ನ ನೋಡ್ತಾ ಹೋಗ್ತೀವಿ ಈ ಮುಂಚೆ ಸಹ ನಾವು ಈ ರೀತಿಯಾದಂತಹ ಗಳನ್ನ ನಿಮ್ಗೋಸ್ಕರ ಅಂತ ಮಾಡಿದೀವಿ ಮತ್ತೊಮ್ಮೆ ನಾವು ನಮ್ಮ ಚಾನೆಲ್ ನಲ್ಲಿ ಪಿ ಎಸ್ ಐ ಆಸ್ಪರೆಂಟ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಟ್ರಾನ್ಸ್ಲೇಷನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದೀವಿ ಸಪೋಸ್ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸುಬ್ರಿದ್ದೀರಾ ಅಂತಂದ್ರೆ ಅಥವಾ ನಿಮ್ಗೆ ನಮ್ಮ ಈ ಹಿಂದಿನ ವಿಡಿಯೋಗಳನ್ನ ನೋಡ್ಬೇಕು ಅಂತ ಇದ್ದಲ್ಲಿ ಇಲ್ಲಿ ಸ್ವಲ್ಪ ಗಮನ ಕೊಡಿ ಐ ಅಂತ ಒಂದು ಮೆಸೇಜ್ ಪಾಪಪ್ ಆಗ್ತಾ ಇದೆ ನೀವಲ್ಲಿ ಕ್ಲಿಕ್ ಮಾಡ್ತಿದ್ದ ಹಾಗೆ ನಾನೀ ಕಳೆದ ಐದಾರು ದಿನಗಳಿಂದ ಏನ್ ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದೀನಿ ಅವುಗಳನ್ನ ನೋಡಬಹುದಾಗಿದೆ ಈ ಮುಂಚೆ ಕೂಡ ತಿಳಿಸಿದ್ದೆ ಮತ್ತೊಮ್ಮೆ ನಾನು ನಿಮ್ಗೆ ಇದನ್ನ ತಿಳಿಸ್ತಾ ಇದ್ದೀನಿ ಇದೆಲ್ಲವೂ ಸಹ ಬೇಸಿಕ್ ಗಳಾಗಿರ್ತವೆ ಇಲ್ಲಿ ನಾನ್ ನಿಮಗೆ ಒಕಾಬುಲರಿಗಳಂದ್ರೇನು ಅಥವಾ ಸೆಂಟೆನ್ಸ್ ಫ್ರೇಮ್ ಮಾಡೋದು ಹೇಗೆ ಈ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಈ ಹಿಂದೆ ಕೂಡ ನಾವು ದ ಹಿಂದೂ ಎಡಿಟೋರಿಯಲ್ ಗೆ ಸಂಬಂಧಿಸಿದ ಸೆಷನ್ ಗಳನ್ನ ಮಾಡಿದ್ವಿ ನಿಮ್ಮಿಂದ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಮತ್ತೊಮ್ಮೆ ಮಾಡಿ ಅಂತ ಕೇಳ್ತಾ ಇದ್ದೀರಾ ಮತ್ತೊಮ್ಮೆ ಶುರು ಮಾಡ್ತೀನಿ ಬಟ್ ಈ ಒಂದು ಬೇಸಿಕ್ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನ್ ದ ಹಿಂದೂ ಎಡಿಟೋರಿಯಲ್ ಕ್ಲಾಸಸ್ ನ ಶುರು ಮಾಡ್ತೀನಿ ಓಕೆ ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ ಇದು ಕೂಡ ತುಂಬಾನೇ ಸಿಂಪಲ್ ಹಾಗೂ ನೀವು ಕೇಳಿರೋಂತ ಪದಗಳುಳ್ಳ ಒಂದು ಪ್ಯಾರಾಗ್ರಾಫೇ ಆಗಿದೆ ಇದನ್ನ ಯಾವ ರೀತಿ ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ ಇದು ನಮ್ಮ ಮೊದಲನೇ ಸೆಂಟೆನ್ಸ್ ಆಗಿದೆ ಮೊದಲಿಗೆ ಓದ್ತೀನಿ ಕೇಳಿಸ್ಕೊಳ್ಳಿ ನಂತರ ಇದರ ಒಕಾಬುಲರಿ ತೆಗೆದು ಅದಾದ್ಮೇಲೆ ಅದನ್ನ ಹೇಗೆ ನಾವು ಕನ್ನಡಕ್ಕೆ ಬರಿತಾ ಹೋಗ್ತೀವಿ ಅಂತ ಕಲಿತಾ ಹೋಗೋಣ ಬೆನಿಫಿಟ್ಸ್ ಆಫ್ ಪ್ಲಾಂಟಿಂಗ್ ಟ್ರೀಸ್ ಹ್ಯಾವ್ ಲಾಂಗ್ ಬೀನ್ ಎಂಫಸೈಸ್ಡ್ ಬೈ ಅವರ್ ಆಂಡ್ ಸಿಸ್ಟರ್ಸ್ ಈ ರೀತಿಯಲ್ಲಿದೆ ಮೊದಲಿಗೆ ಬೆನಿಫಿಟ್ಸ್ ಬೆನಿಫಿಟ್ ಅಂತಂದ್ರೆ ಪ್ರಯೋಜನ ಅಂತ ನಾವು ಹೇಳಬಹುದಾಗಿದೆ ಆದ್ರೆ ಇಲ್ಲಿ ನಿಮ್ಗೆ ಬಹುವಚನ ಕೊಟ್ಟಿರೋ ಕಾರಣ ನಾವಿದನ್ನ ಪ್ರಯೋಜನಗಳು ಈ ರೀತಿಯಲ್ಲಿ ತಗೊಳ್ಬಹುದು ನಂತರ ಪ್ಲಾಂಟಿಂಗ್ ಟ್ರೀಸ್ ಅಂತ ಇದೆ ಪ್ಲಾಂಟ್ ಅಂತ ಅಂದ್ರೆ ಸಸಿ ಅಥವಾ ಗಿಡ ಅಂತ ನಾವು ಹೇಳ್ಬಹುದು ಪ್ಲಾಂಟಿಂಗ್ ಅಂತ ಅಂದ್ರೆ ಮರಗಳನ್ನ ನೆಡುವುದು ಅಂದ್ರೆ ಕ್ರಿಯೆ ಮಾಡೋದನ್ನ ಇಲ್ಲಿ ಪ್ಲಾಂಟಿಂಗ್ ಅಂತ ಹೇಳ್ತೀವಿ ನೆನ್ಪಿಟ್ಕೊಳ್ಳಿ ಬರೀ ನಿಮ್ಗೆ ಏನಾದ್ರು ಪ್ಲಾಂಟ್ ಅಂತ ಕೊಟ್ಟಲ್ಲಿ ನೀವದ ಸಸಿ ಅಂತ ತಗೊಳ್ಬೋದು ಪ್ಲಾಂಟ್ ಅನ್ನ ನೆಡ್ತಾ ಇದ್ದಾರೆ ಆ ರೀತಿಯಾದಂತಹ ಒಂದು ಕ್ರಿಯೆ ಇದ್ದಲ್ಲಿ ನಾವದನ್ನ ಪ್ಲಾಂಟಿಂಗ್ ಅಂತ ಹೇಳ್ತೀವಿ ಇದು ನಾಮಪದವಾದ್ರೆ ಇದು ಕ್ರಿಯಾಪದ ಅಂದ್ರೆ ಇದು ನೌನಾದ್ರೆ ಇದು ನಿಮ್ಗೆ ವರ್ಬ್ ಆಗಿ ಇರುತ್ತೆ ಓಕೆ ಬರಿತಾ ಇದ್ದೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಪ್ಲಾಂಟಿಂಗ್ ಅನ್ನೋದನ್ನ ಬರಿತಾ ಇದ್ದೀನಿ ಟ್ರೀಸ್ ಅಂತ ಇದೆ ಟ್ರೀ ಅಂತಂದ್ರೆ ಮರ ಒಂದಕ್ಕಿಂತಲೂ ಹೆಚ್ಚಿರೋ ಕಾರಣ ಮರಗಳು ಅಂತ ಇದನ್ನ ನಾನು ತಗೊಳ್ತಾ ಇದೀನಿ ಲಾಂಗ್ ಬೀನ್ ಅಂತ ಇದೆ ಇದನ್ನ ತಗೊಳ್ತೀವಿ ಬಹಳ ಹಿಂದೆ ಅಂದ್ರೆ ಬರಿಬಹುದಾಗಿದೆ ಎಂಫ ಸೈಜ್ಡ್ ಅಂತ ಹೇಳಿದ್ದಾರೆ ಎಂಫ ಸೈಜ್ ಅಂತ ಅಂದ್ರೆ ಒತ್ತಿ ಹೇಳುವುದು ಅಥವಾ ಬಾರಿ ಬಾರಿ ಒಂದೇ ವಿಷಯನ ಹೇಳುವುದು ಅಂತ ಹಾಗಾಗಿ ಇಲ್ಲಿ ತಗೊಳ್ತಾ ಇದ್ದೀನಿ ಒತ್ತಿ ಹೇಳುವುದು ಬೈ ಅವರ್ ಆನ್ಸೆಸ್ಟರ್ಸ್ ಅವರ್ ಅಂತ ಅಂದ್ರೆ ನಮ್ಮ ಅಂತ ತಗೊಳ್ತೀವಿ ಅಂಡ್ ಸಿಸ್ಟರ್ಸ್ ಅಂತ ಕೊಟ್ಟಿದ್ದಾರೆ ಇದನ್ನ ನಾನು ತಗೊಳ್ತಾ ಇದ್ದೀನಿ ಪೂರ್ವಜರು ಓಕೆ ಈ ರೀತಿಯಲ್ಲಿ ತಗೊಳ್ಬೇಕಾಗತ್ತೆ ಸೊ ಇಲ್ಲಿ ನೀವು ಗಮನಿಸಬಹುದು ನಾನು ಎಲ್ಲೂ ಆಫ್ ನ ಬಗ್ಗೆ ನಿಮಗೆ ಹೇಳಲಿಲ್ಲ ನಂತರ ಹ್ಯಾವ್ ನ ಬಗ್ಗೆ ಸಹ ನಾನ್ ನಿಮ್ಗೆಲ್ಲೂ ಎಲ್ಲೂ ಹೇಳಿಲ್ಲ ನಂತರ ನಿಮ್ಗೆ ಇಲ್ಲಿ ಬೈ ಅಂತ ಇದೆ ಈ ಆಫ್ ಮತ್ತೆ ಬೈ ಅನ್ನೋದನ್ನ ನಾವು ಪ್ರಪೋಸಿಷನ್ ಅಂತ ಹೇಳ್ತೀವಿ ಹ್ಯಾವ್ ಅನ್ನೋದನ್ನ ನಾವು ಟೆನ್ಸಸ್ ನಲ್ಲಿ ತಗೊಳ್ತಾ ಹೋಗ್ತಿವಿ ಇದೆಲ್ಲ ಬರುತ್ತೆ ನಿಮ್ಗೆ ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಇದು ಬರ್ತಾ ಹೋಗುತ್ತೆ ಇಲ್ಲಿ ನೀವು ಗಮನಿಸಬಹುದು ಎಂಫಸೈಸ್ಡ್ ಅಂತ ಇದೆ ಕರೆಕ್ಟಾ ಈ ಒಂದು ಕ್ರಿಯಾಪದವು ಅಂದ್ರೆ ವರ್ಬ್ ಥರ್ಡ್ ಫಾರ್ಮ್ ನಲ್ಲಿ ಇದೆ ಸಪೋಸ್ ನಿಮ್ಗೆ ಏನಾದ್ರು ನಾನೇನ್ ಹೇಳ್ತಾ ಇದ್ದೀನಿ ಅಥವಾ ಈ ಪ್ರಿಪೋಸಿಷನ್ ಮತ್ತೆ ಟೆನ್ಸಸ್ ಏನು ಅಂತ ಗೊತ್ತಿಲ್ಲ ಅಂತ ಇದ್ದಲ್ಲಿ ಇಲ್ಲಿ ಸ್ವಲ್ಪ ಗಮನ ಕೊಡಿ ಅಯ್ಯಂತ ಒಂದು ಮೆಸೇಜ್ ಪಾಪಪ್ ಆಗ್ತಾ ಇದೆ ನಾನಲ್ಲಿ ನಿಮ್ಗೆ ಇಂಗ್ಲಿಷ್ ಗ್ರಾಮರ್ ಅನ್ನ ಹತ್ತು ಸೆಷನ್ಗಳಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ನೀವಲ್ಲಿ ಹೋಗಿ ಕ್ಲಿಕ್ ಮಾಡಿ ಹತ್ತು ವಿಡಿಯೋಗಳು ನಿಮಗೆ ಡಿಸ್ಪ್ಲೇ ಆಗ್ತವೆ ನೀವಲ್ಲಿ ಹೋಗಿ ಯಾವ ವಿಡಿಯೋನ ನಿಮಗೆ ನೋಡ್ಬೇಕು ಅನ್ಸತ್ ಅಥವಾ ಯಾವ ಒಂದು ಗ್ರಾಮರ್ ಪಾಯಿಂಟ್ ಅಲ್ಲಿ ನಿಮ್ಗೆ ಡೌಟ್ ಇದೆ ಅದನ್ನ ನೀವು ಥಮ್ನೇಲ್ ಮುಖಾಂತರ ನೋಡಿ ಆ ಒಂದು ವಿಡಿಯೋನ ಪ್ಲೇ ಮಾಡಿ ಕಲ್ತ್ಕೊಳ್ಬಹುದಾಗಿದೆ ಅದ್ರಲ್ಲಿ ನಾನ್ ನಿಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚಸ್ ಟೆನ್ಸಸ್ ಹಾಗೂ ಆರ್ಟಿಕಲ್ಸ್ ಈ ಮೂರು ವಿಷಯಗಳ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಪ್ರೊವೈಡ್ ಮಾಡಿದ್ದೀನಿ ಕಂಟಿನ್ಯೂ ಮಾಡೋಣ ಈ ಒಂದು ಸೆಷನ್ ನಾನಿಲ್ಲಿ ಮುಂಚೆ ತಿಳಿಸ್ತಾ ಹಾಗೆ ಆಫ್ ಆಫ್ನ ಬಗ್ಗೆ ನಾನು ನಿಮ್ಗೆಲ್ಲೂ ಹೇಳಿಲ್ಲ ನಂತರ ಬೈ ನ ಬಗ್ಗೆ ಸಹ ನಾನ್ ನಿಮ್ಗೆಲ್ಲೂ ಹೇಳಿಲ್ಲ ಇದ್ರ ಅರ್ಥ ನಾವ್ ಇದನ್ನ ಕನ್ನಡಕ್ಕೆ ಬರ್ದಾಗ ಬರೋದಿಲ್ಲ ಅಂತಲ್ಲ ಬಟ್ ಇದು ಬರುತ್ತೆ ಯಾವ ರೀತಿ ಬರುತ್ತೆ ಹೇಳ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಅದಕ್ಕೂ ಮುನ್ನ ಈ ಒಂದು ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬೆನಿಫಿಟ್ಸ್ ಆಫ್ ಪ್ಲಾಂಟಿಂಗ್ ಟ್ರೀಸ್ ಹಾವ್ ಲಾಂಗ್ ಬೀನ್ ಎಂಫಸೈಸ್ಡ್ ಬೈ ಅವರ್ ಆಂಡ್ ಸಿಸ್ಟರ್ಸ್ ಈ ರೀತಿಯಲ್ಲಿದೆ ಅರ್ಥ ಮಾಡ್ಕೊಳ್ಳೋಣ ಆ ಮರಗಳನ್ನ ನೆಡಬೇಕು ಅಂತ ಹೇಳಿ ತುಂಬಾ ಹಿಂದೆ ಅಥವಾ ಬಹಳ ಹಿಂದೆಯಿಂದಲೂ ಯಾರೋ ಒಬ್ರು ತುಂಬಾನೇ ಫೋರ್ಸ್ ಮಾಡಿ ಅಥವಾ ಎಂಫಸೈಸ್ ಮಾಡಿ ಅಥವಾ ಒತ್ತಿ ಹೇಳ್ತಾ ಇದ್ದಾರೆ ಯಾರವ್ರು ನಮ್ಮ ಪೂರ್ವಜರು ನಾವೀಗ ಅದನ್ನ ಬರಿಬೇಕಾಗಿದೆ ನಿಮ್ಗೇನಾದ್ರೂ ಈ ರೀತಿಯಾದಂತಹ ಒಂದು ಇಂಗ್ಲಿಷ್ ಸೆಂಟೆನ್ಸ್ ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದ್ರಲ್ಲಿ ಕಷ್ಟ ಆಗ್ತಿದೆ ಅಂತ ಇದ್ದಲ್ಲಿ ಈ ರೀತಿಯಲ್ಲಿ ನೀವು ಒಕ್ಯಾಬುಲರಿನ ಬರ್ತಿಟ್ಕೊಳ್ಳಿ ಅಥವಾ ಒಕ್ಯಾಬುಲರಿಗಳನ್ನ ನೆನ್ಪಿಟ್ಕೊಳ್ಳಿ ಆಗ ನಿಮ್ಗೆ ಸೆಂಟೆನ್ಸ್ ಫ್ರೇಮ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ ಈ ಮುಂಚೆನೆ ತಿಳಿಸ್ತಾ ಹಾಗೆ ಇಲ್ಲಿ ನಾವು ಮೊದಲಿಗೆ ಮಾತಾಡ್ತಾ ಇರೋದು ನೆಡುವುದರ ಬಗ್ಗೆ ಸೊ ಮೊದಲನೇದಾಗಿ ಇದನ್ನ ತಗೊಳ್ತೀವಿ ಇದರಿಂದ ಏನಾಗುತ್ತಂತೆ ನಮ್ಗೆ ಪ್ರಯೋಜನಗಳು ಸಿಗ್ತವೆ ಇದು ನಮ್ಮ ಎರಡನೇ ಪದವಾಯ್ತು ಈ ಒಂದು ಪ್ರಯೋಜನಗಳು ಸಿಗ್ತಾರೆ ಈ ರೀತಿಯಾದಂತಹ ಪ್ರಯೋಜನಗಳು ಸಿಕ್ತವೆ ಅಂತ ನಮ್ಗೆ ಯಾರು ಹೇಳಿದ್ದಾರೆ ನಮ್ಮ ಆನ್ಸೆಸ್ಟರ್ಸ್ ಅಥವಾ ಪೂರ್ವಜರು ಯಾವಾಗ ಹೇಳಿದ್ದಾರೆ ಅವರು ಬಹಳ ಹಿಂದೆ ಅವ್ರು ಹೇಳಿರುವಂತಹ ರೀತಿ ಯಾವ ರೀತಿ ಇದೆ ನೋಡ್ಕೊಳ್ಳಿ ಒತ್ತಿ ಹೇಳಿದ್ದಾರೆ ಸೊ ಈಗ ನೀವು ಒನ್ ಟೂ ತ್ರೀ ಫೋರ್ ಫೈವ್ ಇದನ್ನ ಒಂದು ಕಡೆ ಬರ್ಕೊಂಡು ಅದರಲ್ಲಿ ಆಫ್ ಮತ್ತೆ ಬೈ ಇವೆರಡನ್ನ ಉಪಯೋಗಿಸಿದ್ರೆ ಆರಾಮಾಗಿ ನಿಮಗೆ ಒಂದು ವಾಕ್ಯ ರೆಡಿ ಇರುತ್ತೆ ಗಮನಿಸಬಹುದು ಓದ್ತೀನಿ ಕೇಳಿಸ್ಕೊಳ್ಳಿ ಮರಗಳನ್ನು ನೆಡುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಬಹಳ ಹಿಂದೆ ಅಥವಾ ಪೂರ್ವಜರು ಬಹಳ ಹಿಂದೆ ಒತ್ತಿ ಹೇಳಿದ್ದಾರೆ ಈ ರೀತಿಯಲ್ಲಿ ತಗೊಳ್ಬಹುದು ಹೇಗ್ ಸೆಂಟೆನ್ಸ್ ಅನ್ನ ತೋರಿಸ್ತಾ ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಎಸ್ ಈಗ ನೀವು ನೋಡ್ತಾ ಇದ್ದೀರಾ ಮರಗಳನ್ನು ನೆಡುವುದರಿಂದ ಪ್ಲೇನ್ ಇತ್ತು ನೋಡ್ಕೊಳ್ಳಿ ಮೊದಲನೇದು ಅಂತ ಇಲ್ಲಿ ನಾನು ತಗೊಂಡಿದ್ದೀನಿ ಈ ಆಫ್ ನ ಬಳಕೆ ಇಲ್ಲಾಗಿದೆ ಇಲ್ಲಿ ಕಾರಣವನ್ನು ನಾವು ಸೂಚಿಸ್ತಾ ಇದ್ದೀವಿ ಆ ಒಂದು ಕೆಲಸವನ್ನು ಮಾಡುವುದರಿಂದ ನಮಗೆ ಒಂದು ರೀತಿಯಾದಂತಹ ಬೆನಿಫಿಟ್ ಸಿಗುತ್ತೆ ಗೊತ್ತಾಯ್ತು ಆಫ್ ನ ಬಳಕೆ ಹೇಗಾಯ್ತು ಅಂತ ಆಗುವ ಪ್ರಯೋಜನಗಳನ್ನು ನಮ್ಮ ಪೂರ್ವಜರು ಬಹಳ ಹಿಂದಿನಿಂದಲೂ ಒತ್ತಿ ಹೇಳಿದ್ದಾರೆ ನೋಡಿ ಈ ಬೈನ ಬಳಕೆ ಇಲ್ಲಾಗಿದೆ ಹಿಂದಿನಿಂದಲೂ ಗೊತ್ತಾಗ್ತಿದ್ಯಾ ಹೇಗೆ ಅಂತ ಈ ರೀತಿಯಲ್ಲಿ ನಾನ್ ನಿಮ್ಗೆ ಇಲ್ಲಿ ಏನ್ ನಂಬರಿಂಗ್ ಮಾಡಿ ತೋರಿಸ್ದೆ ಅದೇ ಒಂದು ಕಾನ್ಸೆಪ್ಟ್ ನ ಮೇಲೆ ನಾನು ಇಲ್ಲಿ ನಿಮ್ಗೆ ಅನ್ನ ಮಾಡಿ ತೋರಿಸಿದೀನಿ ಬಟ್ ಇದೇ ಫೈನಲ್ ಸೆಂಟೆನ್ಸ್ ಅಂತ ನಾನ್ ನಿಮ್ಗೆ ಹೇಳ್ತಾ ಇಲ್ಲ ಈ ರೀತಿಯಲ್ಲೂ ನೀವು ಟ್ರಾನ್ಸ್ಲೇಟ್ ಮಾಡಬಹುದು ಅಂತ ನಿಮ್ಗೆ ಒಂದು ಐಡಿಯಾನ ಕೊಡ್ತಾ ಇದೀನಿ ಇದನ್ನ ಹೊರತುಪಡಿಸಿ ನಿಮ್ಗೆ ಏನಾದ್ರು ಯಾಕೆ ಈ ರೀತಿ ಸೆಂಟೆನ್ಸ್ ಮಾಡೋಕಾಗಲ್ಲ ಅಂತ ಹೇಳಿ ನೀವ್ ಯಾವ್ದಾದ್ರು ಸೆಂಟೆನ್ಸ್ ನ ಬರ್ದಿದ್ದೀರಾ ಅಂತ ಇದ್ದಲ್ಲಿ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಬಹುದಾಗಿದೆ ನಾನ್ ನಿಮ್ಗೆ ಅದು ಸರಿನೋ ತಪ್ಪು ಅಂತ ಹೇಳಿ ತಿಳಿಸ್ತಾ ಹೋಗ್ತೀನಿ ಬಟ್ ನೆನ್ಪಿಟ್ಕೊಳ್ಳಿ ಈ ರೀತಿಯಾಗಿ ಆಫ್ ಇರಬಹುದು ಬೈ ಇರಬಹುದು ಅಥವಾ ಹ್ಯಾವ್ ನ ಬಳಕೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ ಎಂಫಸೈಸ್ಡ್ ಅಂದ್ರೆ ವರ್ಬ್ ಥರ್ಡ್ ಫಾರ್ಮ್ ನ ಮೇಲೆ ಡಿಪೆಂಡ್ ಆಗಿದೆ ಹೇಳಿದ್ದಾರೆ ತುಂಬಾ ಹಿಂದೆ ಹೇಳಿರೋದು ಸೊ ಹಾಗಾಗಿ ಇದನ್ನ ಈ ರೀತಿಯಲ್ಲಿ ತಗೊಂಡಿದ್ದೀವಿ ಈ ಮೂರರ ಬಳಕೆ ನಿಮ್ಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಇದ್ದಲ್ಲಿ ನಿಮ್ಮ ವಾಕ್ಯವು ಎಲ್ಲೂ ಕೂಡ ತಪ್ಪಾಗೋದಿಲ್ಲ ಓಕೆ ಈಗ ನಾನು ನಮ್ಮ ಸೆಷನ್ ನ ಎರಡನೇ ಸೆಂಟೆನ್ಸ್ ಕಡೆ ಹೋಗ್ತಾ ಇದ್ದೀನಿ ಇದು ನಮ್ಮ ಎರಡನೇ ವಾಕ್ಯವಾಗಿದೆ ವರ್ಷಿಪಿಂಗ್ ಆಫ್ ಟ್ರೀಸ್ ಈಸ್ ಜಸ್ಟ್ ಅನದರ್ ವೇ ಟು ಆಕ್ನಾಲೇಜ್ ದ ಬೆನಿಫಿಟ್ಸ್ ಆಫ್ ಪ್ಲಾಂಟಿಂಗ್ ಟ್ರೀಸ್ ಈ ರೀತಿಯಲ್ಲಿದೆ ಇಲ್ಲಿ ಸ್ವಲ್ಪ ರಿಪೀಟ್ ಆಗಿದೆ ಪದಗಳು ಅಲ್ವಾ ಬೆನಿಫಿಟ್ಸ್ ಹಾಗೂ ಪ್ಲಾಂಟಿಂಗ್ ಟ್ರೀಸ್ ಈ ಮೂರು ನಮ್ಗೆ ರಿಪೀಟ್ ಆಗಿರೋ ಕಾರಣ ಇದನ್ನ ಮತ್ತೊಮ್ಮೆ ಬರೆಯೋದಿಲ್ಲ ಇಲ್ಲಿ ಯಾವ್ಯಾವ ಪದಗಳು ಹೊಸದಾಗಿ ಕಾಣಿಸ್ತಾ ಇದೆ ಅವನ್ನ ಮಾತ್ರ ಬರ್ಕೊಂಡು ಹೋಗೋಣ ವರ್ಷಿಪ್ಪಿಂಗ್ ಅಂತ ಹೇಳಿದ್ದಾರೆ ವರ್ಷಿಪ್ ಅಂತ ಅಂದ್ರೆ ಪೂಜೆ ಮಾಡುವುದು ಓಕೆ ಇಲ್ಲೇನಾಗಿದೆ ಅಂತಂದ್ರೆ ಅಂದ್ರೆ ಐಎನ್ ಜಿ ಆಡ್ ಆಗಿರೋದ್ರಿಂದ ನಾನು ಇದನ್ನ ಪೂಜಿಸುವುದು ಅಂತ ತಗೊಳ್ತಾ ಇದ್ದೀನಿ ಬಿಕಾಸ್ ನಮ್ಮ ಕ್ರಿಯೆ ನಿರಂತರವಾಗಿ ಆ ಒಂದು ಕಾರಣಕ್ಕಾಗಿ ನ ಬಳಕೆ ಬಗ್ಗೆ ಆಮೇಲೆ ಮಾತಾಡೋಣ ಟ್ರೀಸ್ ಅಂತ ಅಂದ್ರೆ ನಮ್ಗೆ ಮರಗಳು ಅಂತ ಗೊತ್ತು ಮತ್ತೊಮ್ಮೆ ಬರೆಯುವಂತಹ ನೀಡಿಲ್ಲ ಜಸ್ಟ್ ಅಂತ ಹೇಳಿದ್ದಾರೆ ಇದನ್ನ ನಾವು ಕೇವಲ ಅಂತ ತಗೊಳ್ಬಹುದಾಗಿದೆ ಅನದರ್ ವೇ ಅಂತ ಹೇಳಿರೋದನ್ನ ಈ ರೀತಿ ತಗೊಳ್ತಾ ಇದ್ದೀನಿ ಇನ್ನೊಂದು ವೇ ಅಂತಂದ್ರೆ ಮಾರ್ಗ ಈ ರೀತಿಯಲ್ಲಿ ತಗೊಳ್ಬಹುದು ನಂತರ ಅಕ್ನಾಲೆಡ್ಜ್ ಅಂತ ಇದೆ ಅದನ್ನ ಇಲ್ಲಿ ತಗೊಳ್ತಾ ಇದೀನಿ ಅಂಗೀಕರಿಸು ಓಕೆ ಇಲ್ಲಿ ಬೆನಿಫಿಟ್ಸ್ ಅಂದ್ರೆ ನಮಗೆ ಗೊತ್ತಿದೆ ಪ್ರಯೋಜನಗಳು ಪ್ಲಾಂಟಿಂಗ್ ಟ್ರೀಸ್ ಅಂತಂದ್ರೆ ಮರಗಳನ್ನು ನೆಡುವುದು ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ವರ್ಷಿಪ್ಪಿಂಗ್ ಆಫ್ ಟ್ರೀಸ್ ಈಸ್ ಜಸ್ಟ್ ಅನದರ್ ವೇ ಟು ಅಕ್ನಾಲೆಜ್ ದ ಬೆನಿಫಿಟ್ಸ್ ಆಫ್ ಪ್ಲಾಂಟಿಂಗ್ ಟ್ರೀಸ್ ಇಲ್ಲಿ ನಾವು ಮರಗಳನ್ನ ಪೂಜಿಸ್ತೀವಿ ನಿಮಗೆ ಗೊತ್ತೇ ಇದೆ ವಿಷಯ ಇದು ಕರೆಕ್ಟಾ ಈ ಮರಗಳನ್ನ ಪೂಜಿಸೋದು ಇನ್ನೊಂದು ಮಾರ್ಗ ಯಾವ ರೀತಿಯಾದಂತಹ ಮಾರ್ಗ ಅಂತಂದ್ರೆ ಈ ಒಂದು ಮರಗಳಿಂದ ಸಿಗೋ ಪ್ರಯೋಜನಗಳೇನಿರ್ತವೆ ಅವುಗಳನ್ನ ಅಂಗೀಕರಿಸುವುದು ಆ ಒಂದು ಕಾರಣಕ್ಕಾಗಿ ನಾವಿಲ್ಲಿ ಪೂಜಿಸ್ತೀವಿ ಅಂತ ಈ ಒಂದು ವಾಕ್ಯ ಹೇಳ್ತಾ ಇದೆ ಇಲ್ಲೂ ಅಷ್ಟೇ ನಾನಿಲ್ಲಿ ಆಫ್ ನ ಬಳಕೆ ಹಾಗೂ ಟೂ ನ ಬಳಕೆ ಬಗ್ಗೆ ಏನು ಹೇಳಿಲ್ಲ ಸೆಂಟೆನ್ಸ್ ನ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಮರಗಳನ್ನು ಪೂಜಿಸುವುದು ಮರಗಳನ್ನು ನೆಡುವುದರಿಂದ ಆಗುವ ಲಾಭಗಳನ್ನು ಅಥವಾ ಪ್ರಯೋಜನಗಳನ್ನು ಎರಡರಲ್ಲಿ ನೀವು ಯಾವುದನ್ನಾದ್ರೂ ತಗೊಳ್ಬಹುದಾಗಿದೆ ಅಂಗೀಕರಿಸುವ ಇನ್ನೊಂದು ಮಾರ್ಗವಾಗಿದೆ ಇಲ್ಲಿ ಗಮನಿಸಿ ನೆಡುವುದರಿಂದ ಬೆನಿಫಿಟ್ಸ್ ಆಫ್ ಪ್ಲಾಂಟಿಂಗ್ ಟ್ರೀಸ್ ಗಮನಿಸ್ತಾ ಇದ್ದೀರಾ ಕಾರಣವನ್ನು ಸೂಚಿಸ್ತಾ ಇದೆ ಸೊ ಇವೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇವೆಲ್ಲವನ್ನ ಸಹ ನೋಟ್ ಮಾಡಿ ಇಟ್ಕೊಳ್ಳಿ ಓಕೆ ಇದು ನಮ್ಮ ಮೂರನೇ ವಾಕ್ಯವಾಗಿದೆ ಬನ್ನಿ ನೋಡೋಣ ಏನಿದೆ ಅಂತ ಟ್ರೀಸ್ ಪ್ರೊವೈಡ್ ಅಸ್ ಶೇಡ್ ಫ್ರೂಟ್ಸ್ ಫ್ಲಾರ್ಸ್ ಅಂಡ್ ಬಾರ್ಕ್ ಈ ರೀತಿಯಲ್ಲಿದೆ ಟ್ರೀಸ್ ಅಂತ ಅಂದ್ರೆ ಮರಗಳು ನಮ್ಗೆ ಗೊತ್ತಿದೆ ಮತ್ತೊಮ್ಮೆ ಬರೆಯುವಂತ ನೀಡಿಲ್ಲ ಪ್ರೊವೈಡ್ ಅಂತಂದ್ರೆ ಒದಗಿಸು ಅಂತ ಹೇಳಬಹುದು ಅಜ್ ಅಂತ ಅಂದ್ರೆ ನಮಗೆ ಅಂತ ತಗೊಳ್ತೀವಿ ಶೇಡ್ ಅಂತ ಇದೆ ಹೀಗಂದ್ರೆ ನೆರಳು ಅಂತ ತಗೊಳ್ಬಹುದಾಗಿದೆ ಫ್ರೂಟ್ಸ್ ಅಂತ ಇದೆ ಹೀಗಂದ್ರೆ ಹಣ್ಣುಗಳು ತುಂಬಾನೇ ಸಿಂಪಲ್ ಆಗಿರುವಂತಹ ಪದಗಳು ನಿಮ್ಗೆ ಇದೆಲ್ಲ ಗೊತ್ತೇ ಇರುತ್ತೆ ಫ್ಲವರ್ಸ್ ಅಂತ ಇದೆ ಇದನ್ನ ನಾವು ಹೂವುಗಳು ಅಂತ ತಗೊಳ್ತೀವಿ ಆಂಡ್ ಅಂತಿದೆ ಇದನ್ನ ಮತ್ತು ಅಂತ ಬರಿಬಹುದಾಗಿದೆ ಬಾರ್ಕ್ ಅಂತಿದೆ ಹೀಗಂದ್ರೆ ತೊಗಟೆ ಅಂತ ಹೇಳ್ತಾ ಹೋಗ್ತೀವಿ ಸೊ ಇಲ್ಲಿ ಮರಗಳು ನಮಗೆ ಏನೇನ್ ಒದಗಿಸ್ತಾ ಇದೆ ಅಂತ ಒಂದೊಂದಾಗಿ ಕೊಟ್ಟಿದ್ದಾರೆ ನೀವು ಅಷ್ಟೇ ಮೊದಲಿಗೆ ನೆರಳು ಹಣ್ಣುಗಳು ಹೂವುಗಳು ತೊಗಟೆ ಈ ರೀತಿಯಲ್ಲೇ ತಗೊಳ್ಬೇಕು ಮೊದಲಿಗೆ ನೀವೇನಾದ್ರೂ ತಗೊಟೆ ಅದಾದ್ಮೇಲೆ ಹಣ್ಣುಗಳು ಅದಾದ್ಮೇಲೆ ಹೂವುಗಳು ನೆರಳು ಈ ರೀತಿ ತಗೊಂಡ್ರೆ ತಪ್ಪಾಗುತ್ತೆ ಸೊ ಒಂದಾದ್ಮೇಲೆ ಒಂದು ಯಾವ ರೀತಿ ಈ ಒಂದು ವಾಕ್ಯದಲ್ಲಿ ಕೊಟ್ಟಿರ್ತಾರೆ ಗಮನ ಇಟ್ಟು ನೀವು ತಗೊಳ್ಳಿ ಈ ರೀತಿಯಾದಂತಹ ವಾಕ್ಯಗಳಲ್ಲಿ ಯಾವ್ದೋ ಒಂದನ್ನ ತಗೊಂಡ್ರೆ ಸರಿ ಹೋಗುತ್ತೆ ಅಥವಾ ತಗೊಳ್ಬಹುದು ಅಂತ ನಿಮ್ಮ ಮೈಂಡ್ ಅಲ್ಲಿ ಏನಾದ್ರು ಇದ್ರೆ ಅದನ್ನ ತೆಗೆದು ಹಾಕಿ ಇಲ್ಲಿ ಹೇಗೆ ನಿಮ್ಗೆ ಆರ್ಡರ್ನ ಪ್ರಕಾರ ಕೊಟ್ಟಿರ್ತಾರೆ ಅದೇ ಆರ್ಡರ್ನಲ್ಲಿ ನೀವು ಬರಿಬೇಕಾಗುತ್ತೆ ಹೇಗೆ ಹೇಳ್ದೆ ಸೆಂಟೆನ್ಸ್ ನೋಡಿ ತೋರಿಸ್ತಾ ಇದ್ದೀನಿ ಎಸ್ ಮರಗಳು ನಮಗೆ ನೆರಳು ಹಣ್ಣುಗಳು ಹೂವುಗಳು ಮತ್ತು ತೊಗಟೆಯನ್ನು ಒದಗಿಸುತ್ತವೆ ಕ್ಲಿಯರ್ ಓಕೆ ಎಸ್ ಈಗ ನಾನು ನಮ್ಮ ಸೆಷನ್ ನ ಕೊನೆಯ ಸೆಂಟೆನ್ಸ್ ಕಡೆ ಹೋಗ್ತಾ ಇದ್ದೀನಿ ನೋಡೋದಕ್ಕೆ ಸ್ವಲ್ಪ ಲೆಂತಿ ಬಟ್ ಇಟ್ ಈಸ್ ವೆರಿ ಈಸಿ ಏನಿದೆ ಓದೋಣ ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಆಫ್ ಪ್ಲಾಂಟಿಂಗ್ ಟ್ರೀಸ್ ಇನ್ಕ್ಲೂಡ್ ಫ್ರೆಶ್ ಏರ್ ವಿತ್ ಇನ್ ಆಕ್ಸಿಜನ್

ಒಳಗೊಂಡ ಅಂತ ಹೇಳಬಹುದು ಅಥವಾ ಸೇರಿ ಅಂತ ಹೇಳಬಹುದು ಯಾವ ರೀತಿ ಎಲ್ಲ ಆದ್ರೂ ತಗೊಳ್ಳಿ ಫ್ರೆಶ್ ಏರ್ ಅಂತ ಹೇಳಿದ್ದಾರೆ ಇದನ್ನ ನಾನು ತಗೊಳ್ತಾ ಇದ್ದೀನಿ ತಾಜಾ ಏರ್ ಅಂತ ಅಂದ್ರೆ ಗಾಳಿ ಅಂತ ತಗೊಳ್ಬಹುದು ಆಕ್ಸಿಜನ್ ಗೊತ್ತೇ ಇರುತ್ತೆ ಆಮ್ಲಜನಕ ಅಂತ ಹೇಳ್ತೀವಿ ಅಂಡ್ ಮತ್ತು ಅಂತ ನಮಗ್ ಗೊತ್ತಿದೆ ಮತ್ತೊಮ್ಮೆ ಬರೆಯೋ ಅವಶ್ಯಕತೆ ಇಲ್ಲ ದೇರ್ ಅಂತ ಅಂದ್ರೆ ಅವುಗಳ ಅಂತ ತಗೊಳ್ಬಹುದು ರೋಲ್ ಪಾತ್ರ ದ ಫುಡ್ ಚೇನ್ ಅಂತ ಹೇಳಿದ್ದಾರೆ ಫುಡ್ ಅಂತ ಅಂದ್ರೆ ಆಹಾರ ಅಂತ ತಗೊಳ್ಬಹುದು ಚೇನ್ ಅಂತ ಇದೆ ಹೀಗಂದ್ರೆ ಸರಪಳಿ ನಾ ನಮ್ಮ ಹಿಂದಿನ ವೀಡಿಯೋಲ್ಲಿ ನಿಮಗೆ ತಿಳಿಸಿದ್ದೆ ಇನ್ ಅಂತ ಬಂದಾಗ ಸಪೋಸ್ ನಿಮ್ಗೆ ಏನಾದ್ರು ಯಾವ್ದಾದ್ರು ಒಂದು ಪದ ಆ ಒಂದು ಪದದ ಕೊನೆಯಲ್ಲಿ ದಲ್ಲಿ ನಲ್ಲಿ ರಲ್ಲಿ ಈ ರೀತಿಯಲ್ಲಿ ಏನಾದ್ರು ಇತ್ತು ಅಂತಂದ್ರೆ ನಾವದನ್ನ ಇನ್ನಂತ ತಗೊಳ್ತೀವಿ ಸೊ ಇಲ್ಲಿ ಮಾತಾಡ್ತಾ ಇರೋದು ಆಹಾರ ಸರಪಳಿ ಸೊ ತಗೊಳ್ಳುವಾಗ ಆಹಾರ ಸರಪಳಿ ಎಲ್ಲಿ ಈ ರೀತಿಯಲ್ಲಿ ತಗೊಳ್ಬಹುದಾಗಿದೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಓಕೆ ಸೊ ಇದು ನಮ್ಮ ಒಕ್ಯಾಬುಲರಿ ಆಗಿದೆ ಇಲ್ಲಿ ಏನ್ ಮಾತಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಈ ಒಂದು ವಾಕ್ಯವನ್ನ ನಮ್ಮ ಹಿಂದಿನ ಸೆಂಟೆನ್ಸ್ಗೆ ನಾವು ಹೋಲ್ಕೆ ಮಾಡಿ ತಗೊಳ್ಬೇಕು ಇಲ್ಲಿ ನಮ್ಗೆ ನೆರಳು ಹಣ್ಣುಗಳು ಹೂವು ಹಾಗೂ ತೊಗಟೆ ಇವೆಲ್ಲವನ್ನ ನಾವು ನೋಡಬಹುದಾಗಿದೆ ಆದ್ರೆ ಗಾಳಿಯನ್ನು ನಾವು ನೋಡೋದಕ್ಕಾಗಲ್ಲ ವಿಟ್ ಕರೆಕ್ಟ್ ಹಾಗಾಗಿ ಬಟ್ ಅಂತ ಒಂದು ಪದವನ್ನ ಬಳಕೆ ಮಾಡಿ ಮುಂದೆ ಹೋಗಿದ್ದಾರೆ ಇಲ್ಲಿ ನಾವೇನಾದ್ರೂ ಗಿಡಗಳನ್ನ ನೆಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಅತಿ ಪ್ರಮುಖವಾಗಿರುವಂತಹ ಪ್ರಯೋಜನ ಏನಾಗಿರುತ್ತೆ ತಾಜಾ ಗಾಳಿ ಅಥವಾ ಆಮ್ಲಜನಕ ಆಕ್ಸಿಜನ್ ಅದು ನಮ್ಗೆ ಕೊಡುತ್ತೆ ಅನ್ನೋದು ಹಾಗೂ ಆಹಾರ ಸರಪಳಿಯಲ್ಲಿ ಈ ಗಿಡಗಳು ಅಥವಾ ಮರಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಪಾತ್ರವನ್ನ ವಹಿಸ್ತವೆ ಅಂತ ಈ ಒಂದು ವಾಕ್ಯದಲ್ಲಿ ಹೇಳ್ತಾ ಇದೆ ಹೇಗೆ ಹೇಳ್ದೆ ಸೆಂಟೆನ್ಸ್ ಅನ್ನ ತೋರಿಸ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಎಸ್ ಇದು ನಮ್ಮ ಸೆಂಟೆನ್ಸ್ ಆಗಿದೆ ಆದರೆ ಮರಗಳನ್ನು ನೆಡುವುದರ ಪ್ರಮುಖ ಪ್ರಯೋಜನವೆಂದರೆ ಬಳಕೆ ಇಲ್ಲಾಗಿದೆ ವೆಂದರೆ ಅದನ್ನ ನಾವಿಲ್ಲಿ ತಗೊಂಡಿದ್ದೀವಿ ತಾಜಾ ಗಾಳಿ ಅಂದ್ರೆ ಆಮ್ಲಜನಕ ಮತ್ತು ಆಹಾರ ಸರಪಳಿಯಲ್ಲಿ ಅವುಗಳ ಪಾತ್ರ ಈ ರೀತಿಯಲ್ಲಿ ತಗೊಂಡಿದ್ದೀವಿ ಆ್ಯಂಡ್ ನೆನ್ಪಿಟ್ಕೊಳ್ಳಿ ಆ್ಯಂಡ್ ಅನ್ನೋದು ನಿಮ್ಗೆ ಒಂದು ಕಂಜಂಕ್ಷನ್ ಆಗುತ್ತೆ ಎರಡು ಬೇರೆ ರೀತಿಯಾದಂತಹ ಅಥವಾ ಎರಡು ಸೆಂಟೆನ್ಸ್ ಆದ್ರೆ ಒಂದೇ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇರ್ತವೆ ಅವೆರಡನ್ನ ಸೇರ್ಸೋದಕ್ಕೆ ನಾವು ಆ್ಯಂಡ್ ಅಂತ ಹೇಳ್ತೀವಿ ಓಕೆ ಹಾಗಾಗಿ ಇಲ್ಲಿ ಗಮನಿಸ್ಬೇಕು ಮೊದಲಿಗೆ ಆಕ್ಸಿಜನ್ ಅಂತ ಏನಿದೆ ಅಲ್ಲಿಯವರೆಗೆ ಫಸ್ಟ್ ನೀವು ಬರಿಬೇಕಾಗುತ್ತೆ ಅದಾದ್ಮೇಲೆ ನೀವು ಈ ಫುಡ್ ಚೈನ್ ಅಥವಾ ಆಹಾರ ಸರ್ಪಳಿ ಏನಿದೆ ಅದರ ಬಗ್ಗೆ ಬರಿಬೇಕು ಹಿಂದೆ ಮುಂದೆ ಮಾಡಿದ್ರಿ ಅಂತ ಅಂದ್ರೆ ನಿಮ್ಮ ಒಂದು ಸೆಂಟೆನ್ಸ್ ಏನಾಗಿರುತ್ತೆ ಅದು ಕಂಪ್ಲೀಟ್ ಆಗಿ ಅರ್ಥವನ್ನ ಬದಲಾಯಿಸ್ತಾ ಹೋಗುತ್ತೆ ಆ ಒಂದು ಕಾರಣಕ್ಕಾಗಿ ಹೇಳಿದೆ ಓಕೆ ಓಕೆ ಗಾಯ ಸೊ ಇದಾಗಿತ್ತು ನಮ್ಮ ಸೆಷನ್ ನೀವೀಗ ನೋಡ್ತಾ ಇದ್ರ ಫೈನಲಿ ಆನ್ಸರ್ ನಿಮ್ಗೆ ಈ ರೀತಿ ಕಾಣ್ಬೇಕಾಗತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದೆಲ್ಲವೂ ಸಹ ಬೇಸಿಕ್ ಸೆಷನ್ ಗಳಾಗಿದೆ ಇದು ಕೆಲವರಿಗೆ ತುಂಬಾ ಈಸಿ ಅನ್ಸಿದಲ್ಲಿ ಇನ್ನ ಕೆಲವರಿಗೆ ಸ್ವಲ್ಪ ಇನ್ನ ಇದ್ರಲ್ಲೇ ಡೌಟ್ ಗಳಿದೆ ಹಾಗಾಗಿ ನಿಮ್ಮ ಡೌಟ್ ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಬೇಸಿಕ್ ಸೆಷನ್ ಗಳನ್ನ ಮಾಡ್ತಾ ಇರೋದು ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಈ ಒಂದು ಬೇಸಿಕ್ ಸೆಷನ್ಸ್ ಹೀಗೆ ನಡೆಯುತ್ತೆ ಇದಾದ್ಮೇಲೆ ನಾವು ದ ಹಿಂದೂ ಎಡಿಟೋರಿಯಲ್ ಸೆಷನ್ ಗಳನ್ನ ಮತ್ತೊಮ್ಮೆ ಶುರು ಮಾಡ್ತಾ ಇದೀವಿ ಓಕೆ ಐ ಹೋಪ್ ಇವತ್ತು ನಾನ್ ನಿಮ್ ಜೊತೆ ಡಿಸ್ಕಸ್ ಮಾಡಿರುವಂತಹ ಈ ಒಂದು ಸಿಂಪಲ್ ಹಾಗೂ ಸಣ್ಣ ಪ್ಯಾರಾಗ್ರಾಫ್ ನಿಮ್ಗೆ ಅರ್ಥ ಆಗಿದೆ ಇಷ್ಟ ಆಗಿದೆ ನೆನಪಿನಲ್ಲಿ ಉಳಿಯುತ್ತೆ ಅಂತ ಭಾವಿಸಿದೀನಿ ನಿಮ್ಮ ಒಂದು ಅನಿಸಿಕೆ ಏನೇ ಇದ್ದಲ್ಲಿ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿದೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ಸ್ ನ ಪ್ರೊವೈಡ್ ಮಾಡಿ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಹೊಸಬ್ರಾಗಿದ್ದೀರಾ ಅಂತ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಈಗ ನೀವು ಸ್ಕ್ರೀನ್ ನ ಮೇಲೆ ನೋಡಬಹುದಾಗಿದೆ ಟ್ರಾನ್ಸ್ಲೇಷನ್ ಅಂದ್ರೇನು ಅಥವಾ ಹೇಗೆ ನಾವು ಕ್ಯಾಬುಲರಿಗಳನ್ನೆಲ್ಲ ನೆನಪಿಟ್ಕೊಳ್ಳೋದು ಅಂತ ಹೇಳಿ ವಿಡಿಯೋನ ಮಾಡಿದ್ದೀನಿ ನೀವೇನಾದ್ರೂ ಅದನ್ನು ನೋಡಬೇಕು ಅಂತ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ ಥ್ಯಾಂಕ್ ಯು ಗೈಸ್ ಹ್ಯಾಪಿ ಲರ್ನಿಂಗ್